हेलो राइस ये स्टार बात नन मगान बंद रहा इनको जो सोने जीरो इनको नान बंद रहे सोने जीरो इनके हेल्थ रहा ए नन क्या नहीं फर्स्ट ब्लड फर्स्ट ब्लड। रुको जरा सबर करो। First blood. First blood. First blood. ಇದು ಆಕ್ಚುಲಿ ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕನ್ನಡ ಗೇಮರ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಮುಂದೇನೂ ಚೆನ್ನಾಗಿರ್ತೀರಾ. ಗೈಸ್, ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಯಾವ ಟಾಪಿಕ್ ಮೇಲೆ ಇರುತ್ತೆ ಅಂತ ನಿಮಗೆ ನಾರ್ಮಲ್ ಆಗಿ ಥಂಬ್ನೇಲ್ ಆ್ಯಂಡ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಆ್ಯಂಡ್ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋದಲ್ಲಿ ಸಿಗೋಣ ಗೈಸ್. ಗೈಸ್, ಬೆಳಗ್ಗೆಯಿಂದ ನಾನು ಕಾಲೇಜಲ್ಲಿ ಬ್ಯುಸಿ ಇದ್ದೀನಿ. ಆದರೆ ಬೆಳಗ್ಗೆಯಿಂದ ಅದು ಎಷ್ಟು ಸಲ ಕಾಲ್ ಮಾಡಿದಾನಂದರೆ ಈ ಹುಡುಗ ಗೈಸ್ ನನಗೆ 5 ನಿಮಿಷ ಗ್ಯಾಪ್ ಕೊಡ್ತಾ ಇಲ್ಲ. 5 ನಿಮಿಷಕ್ಕೆ ಒಂದೊಂದ್ಸಲ ಅಲಾರಾಮ್ ಮುಡಿಯೋದಲ್ಲ, ಹಂಗೆ ಕಾಲ್ ಮಾಡಿ ತಲೆ ತಿಂತಿದ್ದಾನೆ. ಆ್ಯಂಡ್ ಇವಾಗ ಗೇಮಿಗೆ ಬಂದಿದ್ದೀನಿ, ಅದು ಏನು ಫೋನ್ ಮಾಡ್ತಿದ್ದ ಅಂತ ನನಗಂತೂ ಗೊತ್ತಾಗಿಲ್ಲ. ಓಕೆ, ಇಲ್ಲಿ ನೋಡ್ಬೋದು. ಏ ಏನಪ್ಪ ಇಷ್ಟು, ಏನು ಗುರು, ಏನು ಗುರು ಇಷ್ಟೊಂದು ಮೆಸೇಜ್ ಮಾಡಿಯಾ ಬ್ರೋ? ಏನು ಬ್ರೋ, ಇನ್ವೈಟ್ ಮಾಡಿದ್ರೆ ಬರೋದೇ ಇಲ್ಲ ಯಾಕೆ ಬ್ರೋ? ನಮ್ಮನ್ನು ಮರೆತು ಬಿಟ್ರ? ಫೋನ್ ಹಾಕಿದ್ರೆ ಎತ್ತಲ್ಲ. ಏನು ಬ್ರೋ ಹೇಳಿ, ಆ್ಯಡ್ ಮಾಡು ಬ್ರೋ. ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಕಿರಿಕಾಗೈತೆ. ಓಕೆ ಗೈಸ್, ಇವನ್ನೇನೋ ಕಿರಿಕಂತೆ, ಅದು ಹೋಗಿ ಏನೋ ನೋಡ್ಬೇಣ ಇರಿ. ಹಲೋ 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 ಹೇಳೋ ಮಗ. ನಿಜ ಮಗ? ಬ್ರೋ ಒಂದ್ ಕಿರಿಕ್ ಆಗೈತೆ ಬ್ರೋ, ಯಾರೋ ಒಬ್ಬ ಬಂದ ಗಿಲ್ಡಿ ಕರ್ಕಂತೀಯ ಅಂದ. ನಿನ್ ಜೊತೆ ಕಿರಿಕ್ ಮಾಡ್ಕೊಂಡ? ಯೂಟ್ಯೂಬರ್ ಗಿಲ್ಡಿಗೆ ಅಂತ ಯಾವ್ದಾರ ಗಿಲ್ಡಿ ಗಿಲ್ಡಿನ ಗಿಲ್ಡ್ ಟೆಸ್ಟ್ ಮಾಡುವಂತವನೆ. ಅಲ್ಲ ಕಣೋ, ನೀನ್ ಯಾವ ಯೂಟ್ಯೂಬರ್ ಗಿಲ್ಡ್ ಅಲ್ಲಿ ನೀನ್ ಹೇಳ್ತಾನಂದ್ಬಿಟ್ಟು. ಇಷ್ಟೆಲ್ಲ ಮಾತಾಡ್ತಾವ್ನು ನಿನ್ನ ಹತ್ರ ಬಂದ್ಬಿಟ್ಟವನು, ಯಾರೋ ಅವನು ಕರಿ? ನಾನಂದೆ ಯೂಟ್ಯೂಬರ್ ನ ಕರೆಸ್ತೀನಿ ತಡಿ ಅಂತ ಅಂದೆ. ಅದಕ್ಕೆ ಕರ್ಸು ಯಾವ ಯೂಟ್ಯೂಬರ್ ಅಂತ ಅಂದ. ತಡಿ ಬ್ರ, ಕರೆಸ್ತೀನಿ. ಕರೆಸು ಮಗ, ಕರೆಸು. ಬಂದೋ ನೋಡು ಬ್ರ. ಏಯ್ ಯಾರೋ ಇವನು ರೈ ಸ್ಟಾರು. ಹಲೋ ಹಲೋ, ರೈ ಸ್ಟಾರ್ ಬ್ರೋ, ಬಿಗ್ ಫ್ಯಾನ್. ಖತಮ್. ಹಲೋ 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 ಅಗಸ್ತಿ, ಯಾರೋ ಯೂಟ್ಯೂಬರ್ ಕರೆಸ್ತೀನಿ. ನಾನೇನಪ್ಪ, ನಾನೇ ಯೂಟ್ಯೂಬರು, ನಾನೇ ನಾನೇ. ಯೂಟ್ಯೂಬರ್ ಕರೆಸ್ತೀನಿ ಅಂದಿದ್ನ ತಾನೇ ಹೇಳಿದ್ನಿ. ನಾವು ಯಾರೋ ಬಾಟ್ ನನ್ ಮಗ. ಯೂಟ್ಯೂಬರ್ ಅಂತಿಯಲ್ಲೆಟ್ಟಿಗೆ ಯೂಟ್ಯೂಬರ್ ಅಂದ್ರೆ ಎಲ್ಲಾರ್ಗು ವಿಬೇಜ್ ಇರುತ್ತಾ, ಕೊಟ್ಬಿಡ್ತಾರ. ಹಲೋ ರೈ ಸ್ಟಾರ್, ಸಾರಿ ರಿಕ್ ಸ್ಟಾರ್. ರಿಕ್ ಸ್ಟಾರ್ ಯಾವ್ದಪ್ಪ ಇದು?
ಅಯ್ಯ ರಿಕ್ ಸ್ಟಾರ್ ರ್ಯಾಂಕ್ ಅಲ್ಲಿ ಎಷ್ಟಪ್ಪ 44 ಎಚ್ ಆರ್ ರೆಡ್ಡಿ ಇಟ್ಟವ್ರೆ ಕೋ ಪ್ಯಾಸಾ ಬರ್ಬಾದ್ ಪಹಂಚೋ ಅಯ್ಯ ಕೇಳಿಸ್ಕೊಳ್ಳೋ ನಿಮಿಷ ಬುಯಾ ಬಾಬು ದೇಖ್ಸಲ ಯೂಟ್ಯೂಬರ್ ಅಂತೆ ಯಾರು ಅಪ್ಪ ಇಲ್ಲೋ ಯೂಟ್ಯೂಬರ್ ಗೆ ಅವಮಾನ ಆಗ್ರು ಹಲೋ ರಿಕ್ ಸ್ಟಾರ್ ಯೂಟ್ಯೂಬ್ ಐಡಿ ಸೇಲ್ ಮಾಡ್ಬಿಟ್ಟು ಹೋಗ್ಬಿಡು ಮನ್ಗ್ ಹೋಗ್ಬಿಡು ಹಲೋ ರಿಕ್ ಸ್ಟಾರ್ ರೈಸ್ಟಾರ್ ಅದು ಓದಕ್ ಬರಲ್ಲ ಏ ನೀನ್ ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಇಟ್ಕೊಳ್ಳೋ ರೈಸ್ಟಾರ್ ಅಂತ ಇಟ್ಕೊಳ್ಳಲ್ಲ ರಿಕ್ ಸ್ಟಾರ್ ಅಂತ ಹೇಳ್ಕೊಂಬಿಟ್ಟು ರೈಸ್ಟಾರ್ ಅಂತೀಯಲ್ಲೋ ಮಜಾ ಆಯ ಏಯ್ ನನಗೆ ರೈಸ್ಟಾರೇ ಅದು ನಿನ್ಗೆ ಏನನ ಅನ್ಕೋ ನನಗೆ ರೈಸ್ಟಾರೇ ಅದು ಅಪ್ಪಿ ಕೇಳು ಅದೆಲ್ಲ ಮಾತಾಡ್ಬೇಡ ನನ್ನ ಹತ್ರ ಇವಾಗ ನಮ್ಮ ಹುಡುಗನ್ಗೆ ಚಿಕ್ಕ ಹುಡುಗ ಫಸ್ಟ್ ಅವ್ನ್ಗೆ ಯಾಕೆ ಕಾಟ ಕೊಡ್ತಾ ಇದ್ದೀಯ ಹೇಳಿ ನೀನು ಅವ್ನ್ ಚಿಕ್ಕ ಹುಡುಗ ಕಾಟ ಕೊಡ್ತೀನಿ ನನ್ನ ಇಷ್ಟ ನೀನ ಅವ್ನ್ ಕೇಳಕ ನಾನ್ ಹೇಳ್ದೆ ಅಲ್ಲ ಲೌಡನು ಆಗಲ್ಲ ಅಂತ ಅಯ್ಯ ಅವ್ರ ಅಣ್ಣ ಕಣೋ ನಾನು ನನ್ನ ತಮ್ಮ ಅವನು ಅಣ್ಣ ಆದ್ರೆ ಮನೇಲಿ ಇಟ್ಕೋ ಇಲ್ಲ ಯಾಕೆ ಇಟ್ಕೊಂತ್ಯಾ ಲೋ ನನ್ನ ತಮ್ಮನ ಹತ್ರ ನಾನು ಏನಾರು ಮಾಡ್ಕೋತೀನಿ ನಿನ್ಗೆ ಯಾಕೋ ನೀನ್ ಯಾಕೋ ಅವ್ನ್ ಕಾಟ ಕೊಡ್ತಾ ಇದ್ಯಾ ನಿನ್ ತಮ್ಮ ನಿನ್ ಕೈಯಲ್ಲಿ ಇಡ್ತಾನೆ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಆತಮ್ಮ ಎಲ್ಲ ಹೇಳಿದ ಮಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ ಬಾಯಲ್ಲಿ ಅನ್ನ ತಿನ್ನ ಮಾತಲ್ಲಿ ಏನ್ ಮಾತಾಡ್ತಾ ಇದೀಯ ನೋಡು ಅನ್ನ ತಿನ್ನ ಬಾಯಲ್ಲಿ ನಾನು ಅನ್ನ ತಿನ್ನೋದೆ ಮಾತಾಡ್ತಾರದು ನಿಮ್ ಅಮ್ಮನ್ಗೆ 4 ತಲೆಮಲ್ ತದಗ್ಬಿಟ್ಟು ಬುದ್ಧಿ ಪಾಠ ಹೇಳು ಅವ್ನಿಗೆ ಅವನೇನ್ ಮಾಡಿದಪ್ಪ ನಿನಗೆ ದೊಡ್ಡವ್ರ ದೊಡ್ಡದಾಗ ಮಾತಾಡ್ಬೇಕು ಎಲ್ಲ ತೈಲ್ ಚೈಲ್ಡಾಗ ಮಾತಾಡಿದ್ರೆ ಹೊಡೆದೇ ಕಳಿಸೋದ್ ನಾವು ಅವ್ನ್ ಚಿಕ್ಕ ಹುಡುಗ ಇನ್ನೆಂಗೋ ಮಾತಾಡ್ತಾನೆ ಮತ್ತೇನ ಮಾತಾಡ್ದ ನಾವ್ ನಮ್ಮ ಹತ್ರ ಇವರ ಬಂದ ಸಡೇರಾಮ ಅದ್ ಬಿಡು ನಮ್ ಟೀಮ್ಮೇಟ್ ಅವನು ನೀನ್ ಫಸ್ಟ್ ಹೇಳು ಇವನ ಹತ್ರ ಏನ್ ಹತ್ರ ಎಲ್ಲ ಕೇಳ್ತಿದ್ಯಾ ಕಸ್ಟಮ್ ಅಲ್ಲಿ ಆಡು ಅಂತ ಬಟ್ ನನ್ ಮಗ ಹೊಡಿಯಕ್ಕೆ ಕಸ್ಟಮ್ ಕ್ರಿಯೇಟ್ ಮಾಡೋಂದೆ ಅಲ್ಲಿ ಕರೆಕ್ಟ್ ಆಗಿ ಮಾತಾಡು ಫಸ್ಟ್ ಲೈ ಕರೆಕ್ಟ್ ಆಗಿ ಮಾತಾಡ್ತಾರ ನಾನು ಮಗ ನೀನು ಕರೆಕ್ಟ್ ಆಗಿ ಮಾತಾಡಿ ಅವನ ಹತ್ರ ಆಡಿದ್ರೆ ಆಡು MP40 ಮ್ಯಾಕ್ಸ್ ಆಗ್ತಾ ನೋಡಲೆ MP5 ಲೈ ನೋಡೋ ನನ್ನ ಹತ್ರ MP40 ನಾನು ಹೋಗ್ತೀನಿ ಲೈ ಏನೋ ಇವಾಗ ಯಾಕ ಮಗ ಅಷ್ಟೊಂದ್ ಬೈತಾ ಇದ್ಯಾ ಹುಡುಗನ್ಗೆ ಇವಾಗ ಅಷ್ಟೆಲ್ಲ ಬೇಡ ಲೋ ಶಿವ ಈಗ ಆಡ್ತೀಯೋ ಏನೋ ಅನ್ಯೋನು ಬರ್ಲಿ ಮನೆ ಹತ್ರ ಈಗ ಈಗ ಅವೆಲ್ಲ ಬೇಡ ಈಗ ಆಡ್ತೀರಾ ಈಗ ಯಾರ ಆಡ್ತೀರಾ ಸೋತ್ರೆ ಐಡಿ ಬಿಡ್ಬೇಕು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ ಏನಂದೆ ಇನ್ನೊಂದ್ ಹಲೋ ರೈ ಸ್ಟಾರ್ ನನ್ ಮಗ ಅಂತ ಬಂದ್ರೆ ಅನ್ಕೋ 0 ಅನ್ಕೋ ನಾನ್ ಬಂದ್ರೆ 0 ನಿನ್ಗೆ ಹೇಳ್ತಾರದು ನನಗೇನು ಹೇಳ್ತಿರೋ 07 ಅಂತ ನಿನ್ಗೆ ಹೇಳ್ತಾರದು 07 ಅಂತ ಸರಿ ಒಂದ್ ನಿಮಿಷ ಕೇಳು ಅಯ್ಯ ರೈ ಸ್ಟಾರ್ ಇವನ್ ರಿಯಲ್ ರೈ ಸ್ಟಾರ್ ಅಲ್ಲ ಏನು ಅಲ್ಲ ನೋಡು ಏನೇನೋ ಹಾಕೊಂಡವನೆ ರೈ ಸ್ಟಾರೇ ನನ್ಗೆ ಇದು ನನ್ನ ಹಿಡಿ ನನ್ನ ಇಷ್ಟ ನೀನ್ ಯಾರು ಕೇಳಕ್ಕೆ ಸರಿ ಆಯ್ತು ಬಿಡು ಅವನ್ ಜೊತೆ ಒನ್ವೇ ಆಡ್ಬೇಕ ನೀನು ಓ ಈಗ ಸೋತ್ರ ಐಡಿ ಬಿಡ್ಬೇಕು ಅವನು ಐಡಿ ಬಿಟ್ಲ ಅಂದ್ರೆ ನಾನ್ ನೋಡ್ಕೊಂತೀನಿ ನಮ್ಮಲ್ಲಿ ಮುಂದೆ ಏನ್ ಮಾಡ್ಬೇಕು ಅವನು ಏನ್ ಮಾಡ್ಬಿಡ್ತೀಯಾ ಸೋತೋಗ್ಬಿಟ್ರೆ ಅವನು ಮನೆ ಹತ್ರ ಹೋಗಿ ನಾಗ ಹೊಡ್ದಂಗ್ ಹೊಡಿತೀನಿ ಸರಿ ಆಯ್ತು ನನ್ ಮೇಲೆ ಆಡಪ್ಪ ಒನ್ವೇನ್ ಅದೇನ್ ಏನ್ ಕಿಸಿತೀಯ ನೋಡ್ತೀನಿ ಸೋತ್ರ ಐಡಿ ಬಿಡ್ಬೇಕು ಸೋತ್ರ ಐಡಿನಾ ನೀನ್ ಬಿಡ್ತೀಯಾ ಸೋತ್ರೆ ಓ ನಾನ್ ರೆಡಿ ನಾನ್ ಬಿಡ್ತೀನಿ ಸರಿ ಆಯ್ತು ಅದೆಲ್ಲ ಸರಿ ನೆಕ್ಸ್ಟ್ ಇಡು 1v1 ಆಡೋಣ ನೀನ್ ಏನಾರು ಸೋತೋಗ್ಬಿಟ್ರೆ ಸಾರಿ ಹೇಳ್ಬಿಟ್ಟು ಮತ್ತೆ ಏನಾರು ಜಾಸ್ತಿ ಮಾತಾಡ್ಬಾರ್ದ ಹುಡುಗನ ಹತ್ರ ಸೈಲೆಂಟ್ ಆಗಿ ಹೋಗ್ಬಿಡ್ಬೇಕು ಈಗ ಬೇಡ ಈಗ ಕಷ್ಟ ಮಾಡೋಣ ಗೆದ್ರೆ ಐಡಿ ಕೊಡ್ಬೇಕು ಯಾರು ಕೊಟ್ಟಲ್ಲ ಅವನ್ ಗಂಡು ಅಂದ್ರೆ ನೀನ್ ಕೊಟ್ಟಿಲ್ಲ ನೀನು ಗಂಡುನಾ ನಾನ್ ಸೋಲೋ ಮಾತೆ ಇಲ್ಲ ಅಲ್ಲ ನಿನ್ಗೆ ಹೇಳ್ತಾರ ಏನ್ ಸ್ಕ್ರಿಪ್ಟರ ನೀನು ಸೋಲೋ ಮಾತೆ ಇಲ್ಲ ಅಂದ್ರೆ ಸೋಲೋ ಮಾತೆ ಇಲ್ಲ ನಾನು ಸರಿ ಆಯ್ತಪ್ಪಿ ಆಡೋಣ ಹೋಗ್ ಕ್ರಿಯೇಟ್ ಮಾಡೋಗು ಚೆಲ್ಡು ಕ್ರಿಯೇಟ್ ಮಾಡೋಗ ಶಿವ ಶಿವ ಲೈ ನೋಡು ಅಗಸ್ತಿ ಅಗಸ್ತಿ ಅಂತ ಇಟ್ಟವನೆ ಚೆಲ್ಡನ್ ಮಗ ಯಾರ ಫಿಲಮ್ಗಳು ನೋಡ್ಬಿಟ್ಟು ಓಕೆ ಬಾರೋ ಸೋಲೋ ಬಾರೋ ನಿನ್ಗೆ ಐತೆ ಬಾ ಬಾ ನೋಡೋದ ಬಾ ಯಾರ ಚೆಡ್ಡಿ ಯಾರು ಅಡಿತಾರೆ ನೋಡೋದ್ರ
ಗೈಸ್ ರೂಮ್ ಅಲ್ಲಿ ಬಂದಿದ್ದೀವಿ ಇವಾಗ ಇನ್ನೇನು ರೂಮ್ ಓಕೆ ಸ್ಟಾರ್ಟ್ ಕೂಡ ಆಗೋಯ್ತು ಗೈಸ್ ಇವಾಗ ನಿಮ್ಗೊಂದು ಕೆಲಸ ಇದೆ ಗೈಸ್ ಬೇಗ ಬೇಗ ಇನ್ನೂ ಯಾರ್ಯಾರು ವಿಡಿಯೋನ ಲೈಕ್ ಮಾಡ್ಕೊಂಡಿಲ್ಲ ಗೈಸ್ ಎಲ್ಲ ವಿಡಿಯೋದಲ್ಲೂ ಹೇಳಲೇಬೇಕು ನಿಮಗೆ ಗೈಸ್ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಂಟೆ ಬಟನ್ ನೋಡಿರಿ ಗಂಟೆ ಹೊಡೆದಾಕ್ರಿ ಗೈಸ್ ಈ ಸಲ ಏನು ಮಾಡ್ತಿರೋ ಗೊತ್ತಿಲ್ಲ ಲೈಕ್ ಬಟನ್ ಹೊಡೆದೋಗ್ಬಿಡ್ಬೇಕಷ್ಟೇ ಫೋನ್ ಹೊಡೆದವರೋ ಪರವಾಗಿಲ್ಲ ಲೈಕ್ ಬಟನ್ ಅಂತೂ ಚಿಂದಿ ಚಿತ್ರಣ ಆಗಿಬಿಡಬೇಕು ಅಲ್ಲಿವರೆಗೂ ಲೈಕ್ ಬಟನ್ ಹೊಡೆದು ಬಿಸಾಕುತ್ತೆ ಅಷ್ಟೇ ಮುಗಿದೋಯ್ತದು ಓಕೆ ಗೈಸ್ ಗೈಸ್ ಎಷ್ಟೋ ಜನ ನನ್ನದು ಬರೀ ಎಸ್ ಎಮ್ ಜಿ ಗೇಮ್ಪ್ಲೇ ನೋಡಿರ್ತೀರಾ ಯಾಕಂದರೆ ನಾನು ಜಾಸ್ತಿ ಆಡೋದೇ MP40 ಓಕೆನಾ ಎಲ್ಲರಿಗೂ ಗೊತ್ತು ನಾನು ಜಾಸ್ತಿ ಆಡೋದೇ MP40 ಅಂತ ಆ್ಯಂಡ್ ಗೈಸ್ ಇವತ್ತು ನಾನು ಒನ್ ಟ್ಯಾಪ್ ಆಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಎಷ್ಟಾಗುತ್ತೋ ಅಷ್ಟು ನಾನು ಒನ್ ಟ್ಯಾಪ್ ಆಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಗೈಸ ಇವಾಗ ಫಸ್ಟ್ ರೌಂಡ್ ಏನೋ ಹೆವಿ ಮೂಮೆಂಟ್ ಕೊಡ್ತಾವನೆ ಒಳ್ಳೆ ಶಡೆತಮ್ಮ ಒಡೆ ಥರ ಗೈಸ್ ನನಗಂತೂ ಇವ್ನು ಏನಕ್ಕೆ ಬೈತಾ ಇದೆ ಏನು ಮಾತಾಡ್ತಿದ್ದೆ ಅಂತ ನನಗಂತೂ ಅರ್ಥನೇ ಆಗ್ತಿದ್ದಿಲ್ಲ ಅವನವನೇ ಹುಚ್ಚೊಂಥರ ಇಬ್ಬರು ಏನೇನೋ ಮಾತಾಡ್ತಾ ಇದ್ದ ಓಕೆ ಮೂಮೆಂಟ್ ಏನೋ ಕರೆಕ್ಟಾಗಿ ಬರ್ತಾ ಇದೆ ಗೈಸ್ ಗೇಮ್ ಪ್ಲೇ ಯಾವ ಥರ ಅನಿಸ್ತಿದೆ ಅಂತ ಅಂದರೆ ಲಾಸ್ಟ್ ವೀಡಿಯೋಗೆ ಹೋಲಿಸ್ಕೊಂಡ್ರೆ ಈ ವಿಡಿಯೋದಲ್ಲಿ ಗೇಮ್ ಪ್ಲೇ ಹೇಗಿದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ ಗೈಸ ನಾನೊಂದು 2-3 ಡೇಸ್ ಹಿಂದೆ ಐ ಯೂಸ್ಡ್ ಫ್ಲೈಯಿಂಗ್ ಯಾಕೆ ಅಂತ ಒಂದು ವಿಡಿಯೋ ಹಾಕಿದೆ ಅದರಲ್ಲಿ ನಾನು ಗಿವ್ ಅವೇ ಕೊಡ್ತೀನಿ ಅಂದಿದ್ದೆ ಗೈಸ್ ನಂಬೋಕ್ಕಾಗಲ್ಲ 600 ಕಮೆಂಟ್ಸ್ ಮೇಲೆ ಮಾಡಿದ್ದೀರಾ ಗೈಸ್ ನನಗೆ ನಂಬೋಕ್ಕಾಗ್ತಿಲ್ಲ ಸರ್ 600 ಕಮೆಂಟ್ ಗೈಸ್ 600 ಕಮೆಂಟು ಓಕೆ ಓಪಿ ರೆಡ್ ನಂಬರು ಗೈಸ್ ಓಪಿ ರೆಡ್ ನಂಬರ್ ಬಿತ್ತು MP40 ಆದರೆ ಗೈಸ್ 600 ಕಮೆಂಟ್ ಮಾಡಿದ್ದೀರಾ ಗೈಸ್ ನಾರ್ಮಲ್ ಯಾವ್ದಾದ್ರು ಒಂದು ವಿಡಿಯೋ ಹಾಕಿದ್ರೆ ಕಮೆಂಟ್ ಮಾಡಿ ಮಾಡಿ ಅಂದರೂ ಕೇಳಿದ್ರು ಮಾಡಲ್ಲ ಅದು ಗೀವಾಗ ನನಗೆ ತಕ್ಷಣ ಎಲ್ಲ ಯು ಐ ಡಿ ಹಾಕಿದ್ರ ಬಿಡ್ರಿ ಹೆಂಗೆ ಅಂದರೂ ಕನ್ನಡ ಎಂಬ ಸಬ್ಸ್ಕ್ರೈಬರ್ಸ್ ಅಂದರೆ ಅವ್ರ ರೇಂಜೇ ಬೇರೆ ಬಿಡ್ರಿ ಓ ನನಗೆ ಒನ್ ಟ್ಯಾಪೇ ಹೊಡೆದ್ಬಿಟ್ಟ ಸರಿಯಾಗಿ ಇರಿ ಅವ್ರಿ ಫಸ್ಟ್ ಹೀಲ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಸರಿಯಾಗಿ ಹೊಡಿತೀನಿ ನನಗೆ ಗೈಸ್ ಇವನಿಗಂತೂ ನಾನು ಪಾಗಲ್ ಎಂತ ಅಂತಾರ ಪಾಗಲ್ ಎಂತ ಅನ್ನಲ್ಲ ಕನ್ನಡ ಗೇಮರ್ ಸ್ಟೈಲಲ್ಲಿ ಒನ್ ಟ್ಯಾಪ್ ಹೊಡಿತೀನಿ ನೋಡ್ರಿ ಗೈಸ್ ಹೆಂಗೆ ಬಿತ್ತು ನೋಡ್ರಿ ಒನ್ ಟ್ಯಾಪು ನೆಕ್ಸ್ಟು ಲೆವೆಲ್ ತಾನೇ ಗೈಸ್ ಸೆಕೆಂಡ್ ರೌಂಡ್ ಕೂಡ ನಾವು ಓಪಿ ಆಗಿ ಒನ್ ಟ್ಯಾಪ್ ಹೊಡೆದು ಕ್ಲಿಯರ್ ಮಾಡ್ಕೊಂಡೆ ಗೈಸ್ ಅದಂತೂ ಒಂಥರ ಸಿಟಪ್ ಹೊಡೆದ್ಬಿಟ್ಟು ಪಟ್ಟ ಅಂತ ಕೊಟ್ಟೆ ಇವಾಗಲೂ ಒಂದು ಓಪಿ ಒನ್ ಟ್ಯಾಪ್ ಕೊಟ್ಟೆ ಗೈಸ್ ಈ ರೌಂಡ್ ಕೂಡ ನಾನು ಒನ್ ಟ್ಯಾಪ್ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಗೈಸ್ ಎಷ್ಟೊಂದು ಜನ ಗೊತ್ತಿರುತ್ತೆ ನಾನು ಜಾಸ್ತಿ ಆಡೋದು SMG ಯಾರು ಈ ವಿಡಿಯೋದಲ್ಲಿ ನಾನು ಒನ್ ಟ್ಯಾಪ್ ಕೂಡ ಚೆನ್ನಾಗಿ ಆಡ್ತೀನಿ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು ಯಾಕಂದರೆ ಜಾಸ್ತಿ ಆಡಲ್ಲ ಒನ್ ಟ್ಯಾಪ್ ನಾನು ಯಾವಾಗಾದರೂ ಒಂದೊಂದ್ಸಲ ಆಡ್ತೀನಿ ಅಷ್ಟೇ ಆ್ಯಂಡ್ ಮೂಮೆಂಟ್ ಕೂಡ ಚೆನ್ನಾಗಿ ಬರ್ತಾ ಇದೆ ನೀವು ನೋಡ್ಬೋದು ಓಕೆ ಗೈಸ್ ಇವ್ ನೋಡಬೇಕು ಯಪ್ಪ ಓ ಇವ್ರ ಎಂಟಿ ಎಲ್ಲ ಓಡೋಗ್ಬಿಟ್ರೆ ಥರ ಹಿಂಗೆಲ್ಲ ಸುತ್ತಾಡ್ತಾನೆ ಇರೋ ಮಗ ಬರ್ತೀನಿ ನಿನ್ನ ಹತ್ರನೂ ಮಂದ್ಯ ಒಯ್ತೀನಿ ನಿನಗೆ ಪಟ್ ಅಂತ ಒಂದು ಹೆಡ್ ಶಾಟ್ ಹೊಡೆದ್ಬಿಟ್ಟೇ ಹೋಗೋದು ನಾನು ವೆಯ್ಟ್ ಮಾಡು ಓಕೆ ಗೈಸ್ ಎಲ್ಲ ಓಡೋಗ್ಬಿಟ್ಟ ಏನು ಓ ನೋಡ್ರಿ ಶಿಷ್ಯ ತಮ್ಮ ಗಿಣಿ ಎಲ್ಲ ಓಡ್ತಾವನೆ ಇರಪ್ಪ ಕಂದ ಇರೋ ನಿನಗೆ ಕೊಡ್ತೀನಿ ಇರೋ ಸರಿಯಾಗಿ ಕೊಡ್ತು ಓ ಗೈಸ್ ನೋಡಿ ಇದರ ಒನ್ ಬುಲೆಟೇ ರೆಡ್ ನಂಬರ್ ಬಿದ್ದರೆ ಎಷ್ಟು ಬೇಜಾರಾಗೋದು ಹೇಳಿ ಬೇಜಾರಾಗ್ಬಿಡುತ್ತೆ ನನಗಂತೂ ಫುಲ್ ಬೇಜಾರಾಗ್ಬಿಡುತ್ತೆ ಗೈಸ ಇವಾಗ ನೋಡ್ತಾ ಇದ್ದೀನಿ ಒನ್ ಟ್ಯಾಪ್ ಹೊಡಿಯೋಕ್ಕಂತ ಎಲ್ಲೆಲ್ಲ ಸುತ್ತಾ ಇದ್ದೀನಿ ಅವ್ನು ನೋಡ್ರೆ ನನಗಿಂತ ಹೆವಿ ಮೂಮೆಂಟ್ ಕೊಟ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಳ್ಳೆ ಟ್ರಾಫಿಕ್ ಸಿಗ್ನಲ್ ಥರ ಲೆಫ್ಟ್ ರೈಟ್ ತೋರಿಸ್ತಾ ನೀನು ಓಕೆ ರೀ ಇವಾಗ ಕೊಡ್ಬೇಕು ಗೈಸ್ ಒನ್ ಟ್ಯಾಪ್ ಇವನಿಗೆ ತಗೋ ಗೈಸ್ ಓಪಿ ಒನ್ ಟ್ಯಾಪು ಫುಲ್ಲು ರೆಡ್ಡು ಮಗ ತಗೋ ಫುಲ್ಲು ರೆಡ್ಡು ನಿನಗೆ ಗೈಸ್ ತುಂಬ ದಿನ ಆದಮೇಲೆ ನಾನು ಒನ್ ಟ್ಯಾಪ್ ಆಡ್ತಾ ಇದ್ದೀನಿ ಆ್ಯಂಡ್ ಗೈಸ್ ನೀವು ಇಲ್ಲಿ ಎಷ್ಟೊಂದು ವಿಡಿಯೋದಿಂದ ಕೇಳ್ತಾ ಇದ್ರಿ ಗಿವ್ ಅವೇಯಲ್ಲಿ ಅಂತ ಗೈಸ್ ಕೊನೆಗೂ ಈ ವಿಡಿಯೋದಲ್ಲಿ ಗಿವ್ ಅವೇ ರಿಸಲ್ಟ್ ತೊಗೊಂಬಂದ್ಬಿಟ್ಟಿದ್ದೀನಿ ನೋಡ್ಕೊಂಬೋದಿಲ್ಲಿ ವಿಡಿಯೋ ಲಿಂಕು ಪೇಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೇನೋ ಸ್ಟಾರ್ಟ್ ಮಾಡಬೇಕು ಗೈಸ್ ಎಲ್ಲ ವಿಡಿಯೋಗೂ ಅಷ್ಟೊಂದು ಸಾರಿ ಗಿವ್ ಅವೇ ಅಂದಿದ ತಕ್ಷಣ ಅಷ್ಟು ಕಮೆಂಟ್ಸ್ ಮಾಡಿದ್ದೀರಾ ಈ ವಿಡಿಯೋ ನೋಡಿರಿ ಈ ವಿಡಿಯೋಗೆ ಒಂದು 300 ಕಮೆಂಟ್ಸು ಕರೆಕ್ಟಾಗಿ ಮಾಡಲ್ಲ ಯಾರೂ ಗೈಸ್ ಪ್ಲೀಸ್ ಕಮೆಂಟ್ ಮಾಡ್ಕೊಳ್ರಿ ಅದು ಏನು ಹೇಳ್ರಿ ಬರೀ ಗಿವ್ ಅವೇ ಅಂದಿದ ತಕ್ಷಣ ಬರೀ ಗಿವ್ ಅವೇಗೆ ಮಾತ್ರ ಕಮೆಂಟ್ ಮಾಡಿದ್ದೀರಾ ಮಿಕ್ಕಿದ ಯಾವ ವಿಡಿಯೋಗೂ ಕರೆಕ್ಟಾಗಿ ಕಮೆಂಟೇ ಮಾಡಿಲ್ಲ ಗುರು ಓಕೆ ನೋಡ್ರಿ ನೋಡ್ರಿ ಕಮೆಂಟ್ಸ್ ನೋಡ್ರಿ ಅದು ಎಷ್ಟು ಕೌಂಟ್ ಆಗ್ತಿದೆ ಅಂತ ಓಕೆ 397 ಓಹೋ 312 ಯೂನಿಕ್ ಕಮೆಂಟ್ಸು ಅಂದರೆ ಒಬ್ಬರು ಸಾರಿ ಒಂದು ಫೋನಿಂದ ಒಂದು ಕಮೆಂಟ್ ಮಾಡಿದರೆ ಹತ್ರ 312 ಕಮೆಂಟ್ಸ್ ಆಗಿರೋದು ಹರೀಶ್ ಬ್ರೋ ನೀವು ವಿನ್ ಆಗಿದ್ದೀರಾ ವೀಕ್ಲಿ ಗಿವ್ಅವೇ ಆ್ಯಂಡ್ ಗೈಸ್ ನೀವು ನೋಡ್ಬೋದಿಲ್ಲಿ ಯು ಐ ಡಿ ಕಾಪಿ ಮಾಡಿಕೊಂಡು ನಿಮಗೆ ರಿಕ್ವೆಸ್ಟ್ ಹಾಕಿರ್ತೀನಿ ಬ್ರೋ ರಿಕ್ವೆಸ್ಟ್ ತೊಗೊಂಬಿಡಿ ಅಲ್ಲಿಂದ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಅವರು ಲಾಬಿಯಲ್ಲಿ ರಿಡೆಮ್ ಕೋಡ್ ಕೊಡೋದೆಲ್ಲ ತೋರಿಸ್ಬಿಡ್ತೀನಿ ಓಕೆನಾ ಎಷ್ಟೋ ಜನ ನಂಬಲಾಗರು ಅದಕ್ಕೆ ಅದನ್ನೆಲ್ಲ ಹಾಕೋದು ನಾನು ಗೈಸ್ ಆವಾಗಿಂದ ಬರೀ ಶಾರ್ಟ್ ಕಟ್ನಲ್ಲೇ ಒನ್ ಟ್ಯಾಪ್ ಹೊಡಿತಾ ಇದ್ದೀನಿ ಆ್ಯಂಡ್ ಈ ಸಲ ನಾನು ಡೆಸರ್ಟಲ್ಲಿ ಟ್ರೈ ಮಾಡಬೇಕು ಅಂತ ಡೆಸರ್ಟ್ ಎತ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದೆ ಆದರೆ ಅವನು ಎಲ್ಲೆಲ್ಲ ಓ ತಗೋ ಗೈಸ ಡೆಸರ್ಟ್ ಎತ್ಕೊಳಕ್ಕೆ ಹೋದ್ರೆ ಇದೇ ಶಾರ್ಟ್ ಗನ್ನೇ ಬರ್ತಾ ಇದ್ದಪ್ಪ ಶಾರ್ಟ್ ಗನ್ನ ಯಾವ ಗನ್ನ ಇದು ಗೊತ್ತಿಲ್ಲ ನನಗೆ
ನಾನು ಶಾರ್ಟ್ ಗನ್ ಅಂತೀನಿ, ನೀವು ಏನ್ ಗನ್ ಅಂತೀರಾ ನನಗಂತ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಟು ಯು, ಯಾರು ಮಾಡಕ್ ಸಾಧ್ಯ ಆಗಲ್ಲ. ಗೈಸ್ ಅದೇನೇ ಆಗೋಗ್ಲಿ, ಈ ಮ್ಯಾಚ್ ಅಂತೂ ನಾನು ಡೆಸರ್ಟ್ಗಳಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಯಾಕಂದ್ರೆ ಗೈಸ್ ಅದೆಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ಡೆಸರ್ಟರ್ ಹೊಡಿಯೋಕೆ ಬರಲ್ಲ ಅಂತ. ಗೈಸ್ ನನಗೂ ಸ್ವಲ್ಪ ಸ್ವಲ್ಪ ಬರುತ್ತೆ ಡೆಸರ್ಟರ್ ಹೊಡಿಯೋಕ್ಕೆ, ಆ್ಯಂಡ್ ಈ ರೌಂಡಲ್ಲಿ ನಾನು ತೋರಿಸೇ ತೋರಿಸ್ತೀನಿ ಡೆಸರ್ಟಲ್ಲಿ ಹೆಂಗೆ ಹೊಡಿತೀನಿ ಅಂತ. ಓ ಇರೋ 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 ಇರೋ, ಡ್ಯಾಮೇಜ್ ಕೊಡ್ತಾವನೆ ಕಳ್ಳನ ಮಗ. ಓಕೆ ಗೈಸ್ ಇವಾಗ ಶಾರ್ಟ್ ಗನ್ನಲ್ಲ ಒಂದು ಎರಡು ಕಿಲೋ ಕುಡಿತೀನಿ, ಯಾಕಂದರೆ ರೀಲೋಡ್ ಚೆನ್ನಾಗಿ ಮಾಡ್ತೀವಿ. ತಗೋ ಬಿದ್ದಿಲ್ಲ ಗೈಸ್, ಮಿಸ್ ಆಗಿಬಿಟ್ಟ ತಗೋ ಅಂತ ಕೊಟ್ಟೆ ಆದರೆ ಬಿದ್ದಿಲ್ಲ. ಗೈಸ್ ಇವಾಗಲೂ ಅಷ್ಟೇ, ಏಮ್ ಕರೆಕ್ಟಾಗಿ ಕನೆಕ್ಟ್ ಆಗಿತ್ತು ಆದರೆ ಒಂದು ಬುಲೆಟ್ ಬಿದ್ದಿಲ್ಲ ಅವನಿಗೆ. ಇವಾಗಲೂ ಕನೆಕ್ಟ್ ಆಗಿತ್ತು ಆದರೂ ಬಿದ್ದಿಲ್ಲ. ಮಗ ನಿಮಗೆ ಈ ರೌಂಡು ಡೆಸರ್ಟ್ ಹೊಡಿಸ್ಕೊಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ಯಾ? ಇರು ಡೆಸರ್ಟಲ್ಲೇ ಹೊಡಿತೀನಿ ಮಗ, ನಿನ್ನ ಆಸೆ ನಾನು ಯಾಕೆ ಬೇಡ ಅಂದ್ಲಿ ಹೇಳು. ಇರು ಇರು ಇರು. ಓಕೆ ಗೈಸ್, ಮೂವ್ಮೆಂಟ್ ಅಂತೂ ಕೇಳಲೇಬೇಡಿ, ಒಳ್ಳೆ ಟಿ ಟಿ ಪ್ಲೇಯರ್ಗಳ ಥರ ಮೂವ್ಮೆಂಟ್ ಕೊಡ್ಕೊಂಡು ಆಡ್ತಾವನೆ. ಓ ಪಿ ಗೈಸ್, ಓ ಪಿ ಒನ್ ಟೈಪು. ಡೆಸರ್ಟಲ್ಲಿ ಅಂತೂ ಹೇಳಂದಲ್ಲ, ಡೆಸರ್ಟಲ್ಲಿ ಹೊಡಿತೀನಿ ಅಂದರೆ ಡೆಸರ್ಟಲ್ಲಿ ಹೊಡೆದು ಮುಗಿಸಿದ್ದೀನಿ. ಆ್ಯಂಡ್ ನನಗೆ 07 ಅಂತ ಇದೆ, ನೋಡಿದ್ರೆ ಇವನೇ 07 ಆಗೋತ್ತರ ಈತನ. ಗೈಸ್ ಇವಾಗ ಡೈರೆಕ್ಟ್ 5th ರೌಂಡ್ ಕಡೆ ಬಂದ್ಮೇಣ. ಆ್ಯಂಡ್ ಗೈಸ್ ಈ ಮ್ಯಾಚಲ್ಲಿ ನಾನು ಪಕ್ಕ 1 ಟ್ಯಾಪೇ ಹೊಡೆಯೋದು, ಯಾಕಂದರೆ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ 1 ಟ್ಯಾಪೇ ಮುಗಿಸ್ತೀನಿ. ಓಕೆ ಓ ಪಿ ಅಂದರೆ ಓ ಪಿ 1 ಟ್ಯಾಪು. ಆ್ಯಂಡ್ ಗೈಸ್ ಈ ಹೆಡ್ ಶಾಟ್ಸ್ ಎಲ್ಲ ನಿಮ್ಗೆ ಯಾವ ಥರ ಅನಿಸಿದೆ, ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡ್ಕೊಳ್ಳಿ, ಆ್ಯಂಡ್ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಗೈಸ್ ಓ ಅಣ್ಣ ಶಿಷ್ಯ ಅಲ್ಲೇ ಹೊಡೆದ. ಗೈಸ್ ಡಬಲ್ ಡಬಲ್ ಟ್ಯಾಪ್ ಹೊಡೆದು ಸಾಯಿಸ್ಬಿಟ. ಓ ಎಮೋಟು ಮಗನೇ ನಿಂಗೈತು. ಬಿಡು ಗೈಸ್, ಇವತ್ತಂತೂ ಒಂದು ಸ್ಪೆಷಲ್ ಅಂದರೆ ಸ್ಪೆಷಲ್ ಇಂಪಾರ್ಟೆಂಟಾಗಿ ಒಂದು ವಿಷಯ ತಿಳಿಸ್ಬೇಕು ನಿಮಗೆ. ಗೈಸ್ ಎಲ್ಲ ಥರ ಪ್ರೈಸಲ್ಲಿ ಐ ಡಿ ಸಿಗುತ್ತೆ. ಗೈಸ್ ನಿಮಗೆ 1,000 ಇಂದ ಹಿಡಿದು 10,000 ಬೇಕಾ, 20,000 ಬೇಕಾ, ಸೈ ಎಷ್ಟು ಪ್ರೈಸ್ ಆಗಿರಲಿ, ನಿಮ್ಮದು ಯಾವುದೇ ಬಜೆಟ್ ಇರಲಿ, ಗೈಸ್ ಎಲ್ಲ ಥರ ಐ ಡಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಗೈಸ್ ನಿಮಗೆ ಎಲ್ಲ ಥರ ಫೇಸ್ಬುಕ್ ಲಾಕ್ ಓಪನ್ ಮಾಡಬೇಕಾ, ಐ ಡಿ ರಿಕವರ್ ಮಾಡಬೇಕಾ, ಐ ಡಿ ಸ್ಕ್ಯಾಮ್ ಆಗಿದೆಯಾ, ಎಲ್ಲ ಥರ ರಿಕವರು ಆಗುತ್ತೆ, ನಿಮ್ಗೆ ಎಲ್ಲ ಥರ ಐ ಡಿಸು ಸಿಗುತ್ತೆ. ಗೈಸ್ KAID ಶಾಪ್ ಗೈಸ್ 1 ಆಫ್ ದ ಟ್ರಸ್ಟೆಡು, ಇವಾಗ ತಾನೇ ಸ್ಟಾರ್ಟ್ ಆಗಿದೆ, ಅದು ಸ್ಟಾರ್ಟ್ ಮಾಡಿರೋದು ಬಂದ್ಬಿಟ್ಟು ಟ್ರಸ್ಟೆಡವ್ರೆ, ಓಕೆನಾ? ನನಗೆ ಪರ್ಸ್ನಲಿ ಗೊತ್ತಿರೋರು, ನನಗೆ ತುಂಬ ಗೊತ್ತಿರೋರೇ ಸ್ಟಾರ್ಟ್ ಮಾಡಿರೋದು. ಗೈಸ್ ಐ ಡಿ ಬೈ ಸೇಲ್ ಮಾಡಬೇಕಂದ್ರೆ ಹೋಗಿ ಗ್ರೂಪಿಗೆ ಜಾಯ್ನ್ ಆಗಿ. ಗೈಸ್ ಫೈನಲಿ ನಮ್ದು 5 ರೌಂಡ್ ನೋಡಿದ್ವಿ, ಲಾಸ್ಟಲ್ಲಿ 1 ರೌಂಡ್ ನೋಡ್ಕೊಂಬಿಟ್ಟ, ಪರವಾಗಿಲ್ಲ ಶಿಷ್ಯ 1 ರೌಂಡ್ ನೋಡ್ಕೊಳ್ಳಿ. ಆದರೆ ಗೈಸ್ ನನಗೆ ಯಾವುದು ಬೇಜಾರಾಗಿದ್ದು ಅಂದರೆ, ಅವ್ನು ಹೊಡೆದು ಎಮೋಟ್ ಹಾಕಂದಲ್ಲ, ಅದು ಬೇಜಾರಾಗಿಲ್ಲ ನನಗೆ. ಸ್ಟಾರ್ಟಿಂಗಲ್ಲಿ ಸಾರಿ ಯೂಟ್ಯೂಬರ್ನ ಕರೆಸ್ತೀನಿ ಅಂತ ಹುಡುಗ ಕರೆಸಿದಾಗ ವಿ ಬ್ಯಾಜ್ ಇಲ್ಲ, ಯೂಟ್ಯೂಬರೇ ಅಲ್ಲ ಅಂದ್ಬಿಟ್ಟ ನನಗೆ. ಗೈಸ್ ಎಷ್ಟು ಬೇಜಾರಾಗುತ್ತೆ ಗೊತ್ತಾ, ಆ ಥರ ಹೇಳಿಬಿಟ್ರೆ ಇರಿ ಇರಿ, ನಿಮಗೆ ಅದೇ ಬೇಜಾರೈತೆ, ಇವ್ನು ಹೊಡೆಸಬೇಕು. ಬಂದು ಬಂದು ಬರೀ ಎವಿ ಮೂಮೆಂಟ್ ಕೊಟ್ಕೊಂಡು ಹೆಂಗೆಂಗೋ ಬರೀ ಸ್ಪ್ರೇ ಹೊಡಿತಾವ್ನೆ. ಆವಾಗಲೇ 1 ಟ್ಯಾಪ್ ಕರೆಕ್ಟಾಗಿ ಆಡ್ತಿದ್ದ, ಇವಾಗ ಸ್ಪ್ರೇ ಎತ್ಕೊಂಬಂದ್ಬಿಟ್ಟವನೇ, ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟು. ಇರಿ ಸೈಲೆಂಟಾಗಿ ಹೋಗ್ಬಿಟ್ಟು ಕೊಡ್ತೀನಿ ಇರು ಮಾಡ ನಿಮಗೆ. ಓಹೋ ಗೈಸ್ ಹೋಗ್ತಾ ಇದ್ದಂಗೆ ಬಾಲ್ ಬಾಡಿ, ಯಪ್ಪ ಮತ್ತೆ ಹೊಡೆದ್ಬಿಟ್ಟ. ಗೈಸ್ ಮತ್ತೆ ಹೊಡೆದ್ಬಿಟ್ಟ, ಇವ್ನು ಗೈತೀರಿ. ಆದರೆ ಗೈಸ್ ಕನ್ನಡ ಯೂಟ್ಯೂಬರ್ಸ್ಗೆ ಬೆಲೆನೇ ಇಲ್ವಾ ಅನಿಸ್ಬಿಡ್ತು ಒಂದೊಂದ್ಸಲ ನನಗೆ. ನೋಡಿದ್ರೆ ಒಂದೊಂದು ವೀಡಿಯೋ ನೋಡ್ತೀರಾ, ಒಂದೊಂದು ವೀಡಿಯೋ ನೋಡೋದೇ ಇಲ್ಲ ನೀವು. ಆ್ಯಂಡ್ ಒಂದೊಂದು ವೀಡಿಯೋ ಕಮೆಂಟ್ ಮಾಡ್ತೀರಾ, ಒಂದೊಂದು ವೀಡಿಯೋ ಯಾರು ಅಂತ ಗೊತ್ತಿಲ್ಲದಿರೋ ಥರ ನೋಡ್ಬಿಟ್ಟು ಹೋಗ್ಬಿಡ್ತೀರಾ ವೀಡಿಯೋಸ್ನ. ಗೈಸ್ ತುಂಬ ಬೇಜಾರಾಗಿಬಿಡುತ್ತೆ ಅವಾಗ, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಇಷ್ಟ ಆಗಿದ್ರೆ ನೋಡ್ತೀರಾ, ಇಲ್ಲ ಇಲ್ಲ. ಬಟ್ ಲಾಯಲ್ ಅಂತೂ ಯಾರೂ ಇಲ್ಲ ಬಿಡಿ, ವ್ಯೂಸ್ ಯಾರು ನೋಡಲ್ಲ ಕರೆಕ್ಟಾಗಿ ಚಾನಲಲ್ಲಿ ವೀಡಿಯೋಸ್ನ. ಓಕೆ ಗೈಸ್ ಬನ್ನಿ, ಸುಮ್ಮನೆ ತಲೆಗಾಕಲ್ ಬೇಡ, ನಿಮಗೂ ಗೇಮ್ ಪ್ಲೇ ಕಡೆ ಬರೋಣ ಬನ್ನಿ. ಗೈಸ್ ನಮ್ದಂತೂ ಇವಾಗ 5 ರೌಂಡ್ಸ್ ವಿನ್ ಆಗಿದ್ದೀವಿ, ಆ್ಯಂಡ್ ಲಾಸ್ಟಲ್ಲಿ ಅವನು 2 ರೌಂಡ್ಸ್ ವಿನ್ ಆಗಿದ್ದಾನೆ. ಕರೆಕ್ಟಾಗಿ ಡ್ಯಾಮೇಜ್ ಕೊಟ್ಟಿದೆ. ಓಕೆ ಮತ್ತೆ 1 ಟ್ಯಾಪ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅವ್ನು ನೋಡ್ರೆ ಸ್ಪ್ರೇ ಮೇಲೆ ಸ್ಪ್ರೇ ಹೊಡಿತಾವನೆ. ಇರಿ 1 ನಿಮಿಷ, ಇವಾಗ SMG ಕೊಡೋಕೆ ಹೋದೆ ಮತ್ತೆ ಹೆಲ್ಮೆಟೇ ಉದುರಿಸ್ತಾವು ಮಗ. ಇರು ಮಗ, ನಿನಗೆ ಹಂಗಿಂಗೆಲ್ಲ ಹೊಡಿಯೋದು ನಿನಗೆ, ನೀನು ಹಿಂಗೆ ಇಮೇಜೇ ಮಾಡ್ಕೊಡೋ. ಓ ಪಿ ಗೈಸ್ ಮತ್ತೆ ಹೊಡೆದ್ಬಿಟ್ಟ, ಮತ್ತೆ ಅಮೌಂಟ್ ಹಾಕ್ತಾವನೆ. ಗೈಸ್ ಹೆಂಗೆ ಮುರಿಸ್ತಾವನೆ ಅಂದರೆ ಅಮೌಂಟ್ ಹಾಕಿ ಬೈದಾಕ್ಬಿಡ್ಬೇಕು ಅನಿಸ್ತೈತೆ. ಆಮೇಲೆ ಬೈದು ಬಿಟ್ರೆ ಎಷ್ಟೊಂದು ಜನ ಚಿಕ್ಕರು ಇವರೆಲ್ಲ ವಿಡಿಯೋ ನೋಡ್ತಿರ್ತಾರೆ, ಅವ್ರ ಮುಂದೆಲ್ಲ ಬೈಯೋದಾಕಿ ಅಂತ ಸುಮ್ಮನೆ ಇದೆ. ಇಲ್ಲಾದಿದ್ರೆ ಸರಸರಿಯಾಗಿ ಬೈದಾಕ್ಬಿಟ್ಟಿದೆ ಇವನಿಗಂತು. ಗೈಸ್ ಡ್ಯಾಮೇಜ್ ಅಂತೂ ಭಾರಿಯಾಗೆ ಕೊಟ್ಬಿಟ್ಟವನೆ, ಆ್ಯಂಡ್ ಸ್ವಲ್ಪ ಹೀಲಾಗ ಆಗುತ್ತೆ. ಓ ಗೈಸ್ ಸ್ವಲ್ಪ ಓಪನ್ ಆಗಿದ್ದಷ್ಟೇ ಕಳ್ಳನ ಮಗ ಸೊಂದಿಯಲ್ಲೇ ಹೊಡೆದ್ಬಿಟ್ಟ, ಮತ್ತೆ ಅಮೌಂಟ್ ಹಾಕ್ತಾವನೆ. 4 ರೌಂಡ್ ಹೊಡೆದ್ಬಿಟ್ಟಿದ್ದಾನೆ. ಆ್ಯಂಡ್ ಗೈಸ್ ಈ ಸಲ ಅಂತೂ MP40 ಹೊಡೆಯೋಕೆ ಟ್ರೈ ಮಾಡ್ತೀನಿ, ಆಗ್ತಿಲ್ಲ ಇವನ ಕೈಯಲ್ಲಿ. ಹೆಂಗೆಂಗೋ ಒಳ್ಳೆ ಹುಚ್ಚುಕ್ಕಂತರ ಆವಾಗಲೇ 1 ಟ್ಯಾಪ್ ಕರೆಕ್ಟಾಗಿ ಆಡ್ತಿದ್ದ, ಇವಾಗ SMG ಹೆಂಗೆಂಗೋ ಹೊಡೆಯೋಕೆ ಬರ್ತಾನೆ ಮಗ. ನೀನು ಐತೆ
ನೋಡಿ ಓಕೆ ಗೈಸ್, ಎಲ್ಲ 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 ನಂಬರೇ ಹೊಡಿತಾ ಇದ್ದೀನಿ ನಾನು, ಎಲ್ಲ ನಂಬರ್ ಹೊಡೆಯೋಷ್ಟಲ್ಲಿ ಕಣ್ಣನ ಮಗ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಆಡ್ತಾಯಿದ್ದಾನೆ. ಆ್ಯಂಡ್ ಇವಾಗ ಇರೋ ಲೈಕ್ ಓಪಿ ರೆಡ್ ನಂಬರು, ಎರಡು ರೆಡ್ ನಂಬರ್ ಕಾಣಿಸ್ತು ನನಗೆ, ಓಪಿ ರೆಡ್ ನಂಬರ್ ಹೋಗಿ ಹೀಲ್ ಮಾಡ್ಕೊಂಬಿಡ್ತಾನೆ ನೋಡಿ. ಸರಿ ನನ್ನ ಮಗ ಬಾರ ನನ್ನ ವೆಯ್ಟಿ ಹೋಗೈತ್. ಮತ್ತೆ ರೆಡ್ ನಂಬರು, ಮತ್ತೆ ರೆಡ್ ನಂಬರ್ ಬಿತ್ತು. ಎಲ್ಲೋದೇ ಎಲ್ಲೋದೇ ಚಿನ್ನ ಎಲ್ಲೋದು ಓಪಿ ಗೈಸ್. ಮತ್ತೆ ಎಲ್ಲೋ ಎಲ್ಲೋ ನಂಬರು, ಪರವಾಗಿಲ್ಲ. ನಾನು ರೆಡ್ ಅಂದಾಗಲ್ಲ ಎಲ್ಲೋ ನಂಬರ್ ಬಿಲ್ಟ್ ಐತೆ. ನಾನು ಏನು ಹೇಳ್ತಿರೋ ಟೈಮಲ್ಲೇ ರೆಡ್ ನಂಬರ್ ಬಿಲ್ಟ್ ಐತೆ. ಏನಾದ್ರು ಕಿವಿ ಏನಾದ್ರು ಬಂದ್ಬಿಟ್ಟಿದೆಯಾ MP40ಗೆ? ಕೇಳಿಸ್ಕೊಂಡು ಹೇಳಿದ ಮಾತೇ ಕೇಳಲ್ಲ ಅಂತೈತೆ. ಓಕೆ ಇರಿ ಇರಿ ಇರಿ, ಬಂದ ಬಂದ ಬಂದ. ಮತ್ತೆ ರೆಡ್ ನಂಬರು, ಮತ್ತೆ ರೀಲೋಡ್ ಸಿಕ್ಬಿಡ್ತು, ಇಲ್ಲ ಅಂದರೆ ಕ್ಲಿಯರ್ ಮಾಡಿ ಬಿಟ್ಟಾಕ್ಬಿಡ್ತಿದ್ದೆ. ಬಾಡಿ ಎಲ್ಲೋ ಎರಡು ಅಮಕ್ಕೆ ಹಾಕ್ಬಿಡ್ತಿದ್ದೆ ಸರ್ ಸರಿಯಾಗಿ. ಇರಿ ಇರಿ, ಓಕೆ ಓಕೆ. ಓ ಮೂಮೆಂಟ್ ಕೊಡ್ತಾವನೆ, ಹೆವಿ ಮೂಮೆಂಟ್ ಕೊಡ್ತಾವನೆ. ಓಕೆ ಗೈಸ್, ಮತ್ತೆ ರೆಡ್ ನಂಬರು, ಮತ್ತೆ ರೆಡ್ ನಂಬರು. ಇವಾಗ ಏನು ಮಾಡ್ತಿದ್ದೆ ಅದು ಗೈಸ್? ಮತ್ತೆ ರೆಡ್ ನಂಬರ್ ಹೊಡೆದೆ, ಜೋನ್ ಥರ ಸಿಕ್ಕಿದಾಗ್ಬಿಟ್ಟಿದೆ. ಹೊಡೆದು ಬೇಟ ಗೈಸ್, ಬಾಡಿ ಬಾಡಿ ಹೊಡೆದೆ ಸಾಯಿಸ್ತಾವನೆ. ಮತ್ತೆ ಗೈಸ್ ಹೆಂಗ್ ಅಮೌಂಟ್ ಆಗ್ತಾವನಂದ್ರೆ, ಹೆಂಗ್ ಬೈಬೇಕಂತಂದ್ರೆ ನನಗಂತೂ ಗೈಸ್ ನನ್ನ ಬದಲು ನೀವೇ ಬೈಸಿದ್ದೀನಿ ಸರ್ಕಾರಿ ಕಮೆಂಟ್ಸಲ್ಲಿ. ಗೈಸ್ ಓಪಿ ರೆಡ್ ನಂಬರು, ಓಪಿ ರೆಡ್ ನಂಬರು ತಲೆಗೆ ಕೊಟ್ಟಿದ್ದೀನಿ. ಆ್ಯಂಡ್ ಗೈಸ್ ಈ ರೌಂಡ್ ಅಂತೂ ಹಿಂಗೆ ತಗೋ ತಗೋ ಗೈಸ್ ಮುಗ್ದೋಯ್ತು. ಅವನು ಅನ್ಕೊಬೇಕು ಇವಾಗ ಅಂದ ಸ್ಪ್ರೇ ಮಾಡ್ತಾ ಇದ್ದ ಝೋನಲ್ಲಿ ಬಂದ್ಬಿಟ್ಟು ನೋಡ್ರಿ, ಡಬಲ್ ಟ್ಯಾಪೇ ಹೊಡೆದು ಸೈಸ್ ಹಾಕ್ಬಿಟ್ಟೆ ಇವನಿಗೆ. ಆ್ಯಂಡ್ ಗೈಸ್ ಲಾಸ್ಟ್ ಒಂದೇ ಒಂದು ರೌಂಡ್ ಮಿಕ್ಕೈತೆ ಗೈಸ್, ಲಾಸ್ಟ್ ರೌಂಡ್ ಮಿಕ್ಕಿದೆ ಗೈಸ್. ಇನ್ನೂ ಯಾರ್ಯಾರು ವೀಡಿಯೋನ ಲೈಕ್ ಮಾಡ್ಕೊಂಡಿಲ್ಲ ಈಗೆಲ್ಲ ಬೇಗ ಲೈಕ್ ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಬಿಡಿ. ಆ್ಯಂಡ್ ಗೈಸ್ ಇವನ್ಗೆ ಹೊಡಿತೀನಿ ನೋಡ್ರಿ ಡೆಸರ್ಟಲ್ಲಿ. ಗೈಸ್ ನೀವು ಯಾರೂ ಯೋಚನೆ ಮಾಡಿರಲಿಲ್ಲ ಹಿಂಗೂ ಹೊಡಿಬೋದ ಡೆಸರ್ಟಲ್ಲಿ ಅಂತ. ಏನಾದ್ರೂ ಮೇಲೆ ಸ್ಕೋಪ್ ಆಗ್ತಾಯಿದೆ ತಗೋ ಗೈಸ್. ಓಪಿ ರೆಡ್ ನಂಬರು, ಎರಡು ಬುಲೆಟ್ ಹಿಂಗೆ ಡ್ರ್ಯಾಗ್ ಮಾಡಿದ್ರೆ ಡೈರೆಕ್ಟ್ ತಲೆನೇ ಹೊಡೆದೋಯ್ತು ಒಂದು. ಆ್ಯಂಡ್ ಗೈಸ್ ಇವಾಗ ಇರಿ ಲಾಬಿಯಲ್ಲಿ ನೋಡೋಣ ಗೈಸ್. ಲಾಬಿಯಲ್ಲಿ ಬಂದು ನೋಡ್ತೀನಿ ಅಣ್ಣವರು ಆಫ್ಲೈನು, ಡೈರೆಕ್ಟ್ ಆಗ ಆಫ್ಲೈನೇ ಹೋಗ್ಬಿಟ್ಟಿದ್ದಾನೆ. ಗೈಸ್ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಮಾಡಿಬಿಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳಿಬಿಡಿ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಗಿವ್ ಅವೇ ವಿನ್ನರ್ ಕೂಡ ಅನೌನ್ಸ್ ಮಾಡಿದ್ದೀನಿ, ವಿಡಿಯೋ ಸೆಂಟ್ರಲ್ಲಿರುತ್ತೆ ಅದು ಗಿವ್ ಅವೇದು, ಅದು ನೋಡ್ಕೊಂಬಿಡಿ. ಆ್ಯಂಡ್ ಗೈಸ್ ಇಷ್ಟೇ ಈ ವಿಡಿಯೋಗೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಅದಕ್ಕಿಂತ ಮುಂಚೆ KID ಶಾಪ್ದು ಲಿಂಕು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ಬಿಡ್ತೀನಿ, ಹೋಗಿ ಜಾಯ್ನ್ ಆಗಿ ಗೈಸ್. ಗೈಸ್ ತುಂಬ ಟ್ರಸ್ಟೆಡ್ ಇದೆ. ಆ್ಯಂಡ್ ಗೈಸ್ ಎಷ್ಟೊಂದು ID ಶಾಪಲ್ಲಿ ಸ್ಕ್ಯಾಮ್ಗಳಾಗುತ್ತೆ, ಬಟ್ ಈ ID ಶಾಪಲ್ಲಿ ಸ್ಕ್ಯಾಮ್ಗಳಾಗಲ್ಲ. ಇದಕ್ಕೆ ಗ್ಯಾರಂಟಿ ಏನಪ್ಪ ಅಂದರೆ ಗೈಸ್ ನನಗೆ ಗೊತ್ತಿರೋರನ್ನೇ ಅವರು ID ಶಾಪ್ ನಡೆಸ್ತಾ ಇರೋದು. ಆ್ಯಂಡ್ ಗೈಸ್ ಬೇಗ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸ್ಕ್ಯಾಮ್ಗಳಾಗೋದ್ರಿಂದ ಇಲ್ಲಿಂದ ನೀವು ಸ್ಟಾಪ್ ಮಾಡ್ಕೊಬೋದು, ಓಕೆನಾ?